ತೀರ್ಥಹಳ್ಳಿ ಸ್ಪೆಷಲ್ ಅಂದರೆ ಇಲ್ಲೆಲ್ಲ ಕಡಲೆ ಎಲ್ಲ ಹಾಕಿ ಚಟ್ನಿ ಮಾಡ್ತಾರೆ, ನಾವು ಆ ರೀತಿ ಹಾಕಲ್ಲ. ತೀರ್ಥಹಳ್ಳಿ ತಟ್ಟೆ ಇಡ್ಲಿ. ಓಕೆ, ತೀರ್ಥಹಳ್ಳಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂದ್ಬಿಟ್ಟು ನಾನೇನು ತೀರ್ಥಹಳ್ಳಿಗೆ ಬಂದಿಲ್ಲ, ನಾನು ಬಂದಿರೋಂಥದ್ದು ಹಲಸೂರು ಜೋಗುಪಾಳ್ಯ ಅಂತ. ಇಲ್ಲಿ ತೀರ್ಥಹಳ್ಳಿ ತಟ್ಟೆ ಇಡ್ಲಿ ಸಿಗತ್ತಂತೆ. ಯೂಶ್ವಲಿ ನಾವು ಬಿಡದಿ ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಎಕರೆ ಇಡ್ಲಿ ಈ ಥರ ಎಲ್ಲ ಟ್ರೈ ಮಾಡ್ತಾನೆ ಇದ್ವಿ. ಸೊ ಇಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋಂಥ ಸಿಕ್ತು ನನಗೆ, ತೀರ್ಥಹಳ್ಳಿ ತಟ್ಟೆ ಇಡ್ಲಿ ಅಂತ ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಬಂದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಇಡ್ಲಿ ಮತ್ತು ವಡೆ ಇವೆರಡೇ ಐಟಮ್ ಸಿಗೋದು, ಇನ್ನೇನು ಸಿಗಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಓಪನ್ ಮಾಡ್ತಾರಂತೆ. ಸೊ ಎರಡು ಟೈಮ್ಗೂ ಇಡ್ಲಿ ವಡೆ ಅಷ್ಟೇ. ಅದು ಸಂಜೆ ಆಯಿತು ಅಂದರೆ ನಿಮಗೆ ಓನ್ಲಿ ಇಡ್ಲಿ ವಡೆ ಅಂತ ಸಿಗಲ್ಲ. ಸೊ ಇಡ್ಲಿ ವಡೆ ಅದೊಂದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವೆರಡನ್ನೇ ಕ್ವಾಲಿಟಿಯಾಗಿ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಅವೆರಡನ್ನೇ ಕೊಡ್ತಾಯಿದಾರಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ನೀವು ನೋಡ್ಬೋದು. ಒಳಗಡೆ ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ತೀರ್ಥಹಳ್ಳಿ ತಟ್ಟೆ ಇಡ್ಲಿ ಅಂತ ಟ್ರೈ ಮಾಡೋಣ. ಚಟ್ನಿ ಏನೋ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ತೀರ್ಥಹಳ್ಳಿ ಇಡ್ಲಿ ಅಂತ ಅಂದ್ರು. ಸೊ ತೀರ್ಥಹಳ್ಳಿ ಇಡ್ಲಿ ಅಂದ್ರೆ ಚಟ್ನಿ ಒಂಥರ ಡಿಫ್ರೆಂಟ್ ಇರ್ತದೆ, ಅದಕ್ಕೋಸ್ಕರ. ಇಲ್ಲಾಂದ್ರೆ ಬೇರೆ ಕಡೆ ಇದು ಹಸಿಮೆಣಸಿನ ಹಾಕಿರ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಆದ್ರೆ ತಿಂದ್ರೆ ಇದು ಗ್ಯಾಸ್ಟ್ರಿಕ್ ಬರುತ್ತಲ್ಲ. ಹೌದು, ಇಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಇನ್ನೊಂದು ಏನಂದ್ರೆ ಇದು ನಮ್ಮ ಸುತ್ತ ತೀರ್ಥಹಳ್ಳಿ ಸ್ಟೈಲು. ತೀರ್ಥಹಳ್ಳಿ ಸ್ಟೈಲ್ ಪಕ್ಕ. ಅಲ್ಲಿ ತಿಂದಿದ್ದೆ ಮತ್ತೆ ಇಲ್ಲಿ ತಿಂದೆ. ಇವ್ರ ಹತ್ರ ನಾನು ಬಂದು ತಿಂದಾಗ ನನಗೆ ಅದು ನಾನು ತೀರ್ಥಹಳ್ಳಿ ಹೋದಾಗ ಅಲ್ಲಿ ತಿಂದೆ ಅದು ಫೀಲ್ ಬಂತು ನನಗೆ. ಹೈಜಿನಿಕ್ ತುಂಬ ಚೆನ್ನಾಗಿದೆ. ಈ ರೇಟ್ಗೆ ಯಾರು ಕೊಡೋದಿಲ್ಲ ಎಲ್ಲೂ ಸಿಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸುರೇಶ್ ಅಂತ ಹೇಳಿ. ಸುರೇಶ್ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿತ್ತು ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟ್ರು ತೀರ್ಥಹಳ್ಳಿ ತಟ್ಟೆ ಇಡ್ಲಿ? ನಾವು ಸುಮಾರು ಕರೆಕ್ಟಾಗಿ 15 ವರ್ಷದ ಮೇಲೆ ಆಯಿತು. 15 ವರ್ಷ ಆಯಿತು, 15.5 ವರ್ಷ ಆಯಿತು ಆ್ಯಕ್ಚುಲಿ. 2007 February 2 ನಾವು ಓಪನ್ ಮಾಡಿರೋದು ಹೋಟ್ಲಲ್ಲು. ಅಲ್ಲಿಂದ ಇಲ್ಲಿವರೆಗೂ ನಾವು ಬರ್ತಾ ಇದ್ದೀವಿ. ತೀರ್ಥಹಳ್ಳಿ ಸ್ಪೆಷಲ್ ಅಂದರೆ ಇಲ್ಲೆಲ್ಲ ಕಡಲೆ ಎಲ್ಲ ಹಾಕಿ ಚಟ್ನಿ ಮಾಡ್ತಾರೆ, ನಾವು ಆ ರೀತಿ ಹಾಕಲ್ಲ. ತೆಂಗಿನಕಾಯಿ ಹಾಕ್ತೀವಿ, ತೆಂಗಿನಕಾಯಿ ಹಾಕ್ತೀವಿ, ಉರಿಗಡಲೆ ಹಾಕ್ತೀವಿ, ಆಮೇಲೆ ಹಸಿಮೆಣಸು ಯಾವುದು ಹಾಕಲ್ಲ. ಬ್ಯಾಡಗಿ ಚಿಲ್ಲಿ ಅಲ್ಲಿ ದುಬಾರಿ ಆದರೂ ಪರವಾಗಿಲ್ಲ, ಅದನ್ನೇ ತಂದು ಹಾಕಿ ಮಾಡ್ತೀವಿ. ಹಾಗಾಗಿ ಕಸ್ಟಮರಿಗೆಲ್ಲ ತುಂಬ ಇಷ್ಟ ಅದು. ಆಮೇಲೆ ಅದರಿಂದ ಹೆಲ್ತಿಗೆ ಏನು ಎಫೆಕ್ಟ್ ಇಲ್ಲ, ಅದು ಸ್ವಲ್ಪ ಜಾಸ್ತಿ ಖಾರ ಆದರೂ ಕೂಡ ಅದರಿಂದ ಯಾವುದೇ ರೀತಿಯ ಎಫೆಕ್ಟ್ ಇಲ್ಲ, ಬ್ಯಾಡ್ ಎಫೆಕ್ಟ್ ಏನಿಲ್ಲ ಅದರಲ್ಲಿ. ಆರೋಗ್ಯಕರ, ಆರೋಗ್ಯಕರವಾದ. ಓಕೆ ಓಕೆ, ಸೂಪರ್ ಸರ್. ಮತ್ತು ಇದು ತೀರ್ಥಹಳ್ಳಿ ತಟ್ಟೆ ಇಡ್ಲಿ ಮಾಡಬೇಕು ಅನ್ನೋ ಪ್ಲ್ಯಾನು, ಮತ್ತು ಅದು ಹೇಗೆ ಶುರುವಾಯಿತು? ಅದು ಆ್ಯಕ್ಚುಲಿ ನಾವು ಊರಲ್ಲಿ ನಾವು ಕೃಷಿ ಕುಟುಂಬ, ಅಲ್ಲಿಂದ ಬೆಂಗಳೂರಿಗೆ ಉದ್ಯೋಗ ಅರಸಿ ಬಂದಿದ್ದು ಇಲ್ಲಿಗೆ. ಯಾವಾಗ ಸರ್ ಬಂದಿದ್ದು? ಬಂದಿದ್ದು
1997 ಅಲ್ಲಿ ಬಂದಿರೋದು ನಾನು ಬೆಂಗಳೂರಿಗೆ. 1997 ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಹೀಗೆ ಹೀಗೆ ನೋಡ್ತಾ ನೋಡ್ತಾ ಬೆಂಗಳೂರಲ್ಲಿ ನೋಡ್ತಾ ಗೊತ್ತಾಯಿತು ಈ ತಟ್ಟೆ ಇಡ್ಲಿ ಅನ್ನೋದು ಆಗ್ಬೋದು, ಸೇಲ್ ಆಗ್ಬೋದು ಅಂತ ಹೇಳಿ ಆ ರೀತಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದಂದರೆ ನಾವು ಯಾವುದೇ ಕುಕ್ಕಿಂಗ್ ಸೋಡ ಆಗಲಿ ಈಸ್ಟ್ ಆಗಲಿ ಅದು ಯಾವ್ದು ಹಾಕಲ್ಲ ನಾವು, ಯಾರು ಎಲ್ಲಿ ಬೇಕಾದ್ರೂ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬೋದು, ಗ್ಯಾರಂಟಿ ಕೊಡ್ತೀವಿ. ಸೂಪರ್. ಓಕೆ. ಅಂದರೆ ನೀವು ಮೂಲತಃ ತೀರ್ಥಹಳ್ಳಿಯವರು? ಮೂಲತಃ ತೀರ್ಥಹಳ್ಳಿ ನಮ್ಮ ಬೆಳೆದಿದ್ದು. ಆಕ್ಚುಲಿ ನಮ್ಮ ಕೃಷಿ ಕುಟುಂಬ ಪೂರ್ವಜರ ಈಗಲೂ ಇದೆ, ನಮ್ಮದು ಊರ ಮನೆ ಇದೆ, ನಮ್ಮ ಅಣ್ಣನ ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರೆ. ನಮ್ಮ ತಂದೆ ತಾಯಿ ಒಂದು 2 ವರ್ಷ ಆಯಿತು ತೀರ್ಕೊಂಡು ಅಷ್ಟೇ. ಅಲ್ಲಿವರೆಗೂ ನಾವು ಊರ ಕಾಂಟ್ಯಾಕ್ಟ್ ಎಲ್ಲ ಇದೆ, ನಾವು ಅಣ್ಣ ತಮ್ಮ ಚೆನ್ನಾಗಿದೆ, ಡಿವೈಡ್ ಆಗಿಲ್ಲ, ನಾವು ಹೋಗಿ ಬರ್ತಾ ಇರ್ತೀವಿ. ಓಕೆ. ಮತ್ತು ನನಗೆ ಒಂದು ಕುತೂಹಲ ಏನು ಅಂದರೆ ಇಲ್ಲಿ ಇಡ್ಲಿ ಮತ್ತು ಉದ್ದಿನ ವಡೆ ಇವೆರಡೇ ಸಿಗೋಂಥದ್ದು, ಅದನ್ನು ಬಿಟ್ಟು ಬೇರೆ ಏನು ಸಿಗಲ್ಲ, ಅದು ಮೊದಲಿಂದನೂ ಹಾಗೇನಾ ಅಥವಾ ಅದು ಮೊದಲಿಂದನೂ ಹಾಗೆ ನಮ್ಮ ಪರ್ಪಸೇ ಆ ರೀತಿ ಇತ್ತು, ಈ ರೀತಿನೇ ಮಾಡೋಣ ನೋಡೋಣ, 4-6 ಥರ ಮಾಡಿ ಅದರಲ್ಲಿ ತುಂಬ ರಿಸ್ಕ್ ಜಾಸ್ತಿ. ಓಕೆ. ಕ್ಲೀನಾಗಿ ಮಾಡಬೇಕಂದ್ರೆ 1-2 ಐಟಮ್ ಇದ್ರೆ ಕ್ಲೀನಾಗಿರುತ್ತೆ. ಓಕೆ. 4 ಐಟಮ್ ಅದಕ್ಕೂ ಹಾಕ್ತೀವಿ ಇದಕ್ಕೂ ಹಾಕ್ತೀವಿ ಒಂಥರ. ಈಗ ಜಾಗ ಚಿಕ್ಕದು, ನಮ್ಮ ದೊಡ್ಡ ಹೋಟೆಲ್ ಅಲ್ಲ, 4-6 ಜನ ಇಲ್ಲ, ಇರೋರು ಇಬ್ರು, ನಾವು ನಮ್ಮ ಅಣ್ಣನ ಮಗ ನಾವು ಇಬ್ಬರೇ ಇರೋದು. ಓಕೆ. ಜಾಗ ಕಡಿಮೆ ಇದೆ ಇಲ್ಲಿ, 4 ಆ ರೈಸು ಆ ಸಾಂಬಾರು ಆ ಚಟ್ನಿ ಅವೆಲ್ಲ ಮಿಕ್ಸ್ ಆಗುತ್ತೆ, ಅದೊಂಥರ ಕೆಲವರಿಗೆ ಕಸ್ಟಮರಿಗೆ ಒಂಥರ ಅನಿಸುತ್ತೆ. ಅದಕ್ಕೆ 2 ಐಟಮ್ ಅವ್ರು ಕ್ಲೀನಾಗಿರುತ್ತೆ ಅಂತ ಹೇಳಿ ನಮ್ಮ ಉದ್ದೇಶ. ಕಮ್ಮಿ ಐಟಮ್ ಆದರೂ ನೀಟಾಗಿ ಕೊಡೋಣ ಅನ್ನೋದು ಉದ್ದೇಶ. ಓಕೆ. ಸೂಪರ್ ಸರ್, ಸೂಪರ್ ಸರ್. ಮತ್ತು ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಹೋಟೆಲ್ಲು 6:30 ಓಪನ್ 6:00 ಇಡ್ಲಿ ಸಿಗುತ್ತೆ, ವಡೆ ಬೇಕಾದ್ರೆ 7:00 ಸಿಗುತ್ತೆ. ಓಕೆ. ಮಧ್ಯಾಹ್ನ 1:00 ಇರ್ತೀವಿ, 1 ಗಂಟೆವರೆಗೆ ಇರ್ತೀವಿ. ಓಕೆ. ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ಆದರೆ ವಡೆ ಇರಲ್ಲ, ಇಡ್ಲಿ ಮಾತ್ರ. ಇಡ್ಲಿ ಇರುತ್ತೆ. ಮತ್ತೆ ಇಡ್ಲಿ ಅಷ್ಟು ಫೇಮಸ್ ಹೇಗೆ ಸರ್ ನಿಮ್ಮಲ್ಲಿ? ಇಡ್ಲಿ ಮಾತ್ರನೇ ಮಾಡೋಂಥದ್ದು, ಇಡ್ಲಿನೂ ಅಷ್ಟು ಫೇಮಸ್? ಫೇಮಸ್ಸು ಅಂದರೆ ಸ್ವಲ್ಪ ನೀಟಾಗಿ ಮಾಡ್ತೀವಿ, ಕಸ್ಟಮರಿಗೆಲ್ಲ ಇಷ್ಟ ಆಗಿದೆ. ಒಬ್ಬರು ಯಾವ್ದಾದ್ರೂ ನಾವು ಮಾಡೋ ಕೆಲಸ, ಯಾವ ಕೆಲಸ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಕೆಲಸ ಯಾವುದಾದ್ರೂ ಆಗಿರಲಿ, ಆ ಕೆಲಸ ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದನ್ನು ಏನೋ ನಮಗೆ ನಾವು ಮಾಡ್ತಾ ಇದ್ದೀವಿ, ಕಸ್ಟಮರಿಗೂ ಇಷ್ಟ ಆಗಿದೆ. ಓಕೆ. ಹಾಗಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ 15 ರೂಪಾಯಿ ಅಂತಲೂ ಇದೆ, 10 ರೂಪಾಯಿ ಕೊಡೋರು ಇದ್ದಾರೆ. ಸೊ ಅದು ಬೇರೆ ಪ್ರಶ್ನೆ. ಸೊ ನಿಮ್ಮಲ್ಲಿ 17 ರೂಪಾಯಿ ಯಾಕೆ, ಏನಕ್ಕೆ ಅದಷ್ಟು ಪ್ರೈಸ್? ನಮ್ಮದು ಆ್ಯಕ್ಚುಲಿ ನಾವು ಫಸ್ಟ್ ಕ್ವಾಲಿಟಿ ಎಲ್ಲ, ನಾವು ಏನೇ ಐಟಮ್ಸ್ ತಂದ್ರೆ ಫಸ್ಟ್ ಕ್ವಾಲಿಟಿನೇ ತರೋದು. ನಾನು ಹೋಗಿ ಯಶವಂತಪುರ ಆರ್ಎಂಸಿ 2 ಹೋಗಿ ನನಗೆ ಬೇಕಾಗಿದ್ದೇ ತರೋದು. ಓಕೆ. ಎರಡನೇದಾರಿ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ, 2 ಕ್ವಾಂಟಿಟಿ ಇದೆ. ನಿಮಗೆ ಬೇರೆ ತಟ್ಟೆ ಇಲ್ಲಿ ಹೋಲ್ಸಿ ನೋಡಿ, ಮಿನಿಮಮ್ 30% ಆದರೆ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ. ನೀವು ಟ್ಯಾಲಿ ಮಾಡಿ ನೋಡ್ಬೋದು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಓಕೆ. ಹಾಗಾಗಿ 2 ರೂಪಾಯಿ ಜಾಸ್ತಿ ಇಟ್ಟಿದ್ದೀನಿ. ಓಕೆ. ಓಕೆ. ಮತ್ತೆ ರಜಾ ನಂತರ ರಜೆ ಅನ್ನೋದು ನಮಗೇನೋ ಪರ್ಸನಲ್ ಆಗಿ ರೀಸನ್ ಇದ್ರೆ ಮಾತ್ರ ರಜೆ ಮಾಡೋದು, ಯಾವುದೇ ದಿನ ವೀಕ್ಲಿ ಆಫ್ ಅಂತ ಆ ಥರ ಯಾವುದೂ ಇಲ್ಲ. ನಮ್ಮ ಪರ್ಸನಲ್ ರೀಸನ್ ಏನಾದರೂ ಇದ್ದರೆ ನಮ್ಮ ಮನೆಯಲ್ಲಿ ಇದ್ರೆ ಮಾತ್ರ ರಜೆ ಮಾಡ್ತೀವಿ, ಇಲ್ಲ ಅಂದರೆ ರಜೆ ಮಾಡೋಣ. ರಜೆ ಮಾಡೋಣ. ಯಾವುದೇ ಹಬ್ಬ ಇರ್ಬೋದು, ಯಾವುದೇ ಏನೇ ಇರ್ಬೋದು, ವಿಶೇಷ ದಿನಗಳು ಏನೇ ಇದ್ರೂ ರಜಾ ಇಲ್ಲ. ಸರ್, ಇವಾಗ ಹಲಸೂರು ಜೋಗಪಳ್ಳಿದಲ್ಲಿ ನಿಮ್ಗೆ ಹೋಗ್ತಿದೆ, ಸೊ ನಿಯರೆಸ್ಟ್ ಬರಬೇಕು ಅಂದರೆ ಪಾಯಿಂಟ್ ಏನಿದೆ? ಪಾಯಿಂಟ್ ಲ್ಯಾಂಡ್ ಮಾರ್ಕ್ ಮೆಟ್ರೋ ಸ್ಟೇಷನ್ ಇದೆ, ಹಲಸೂರು ಮೆಟ್ರೋ ಸ್ಟೇಷನ್ ಇಂದ ಡೈರೆಕ್ಟ್ ಒಂದೇ ರೋಡ್, 10th Street G Street ಅಂತ. ಓಕೆ. ಓಕೆ. ಸೊ ಅಲ್ಲಿಗೆ ಬಂದರೆ ಗೊತ್ತಾಗುತ್ತೆ, ಅಲ್ಲಿಗೆ ಬಂದರೆ ಗೊತ್ತಾಗುತ್ತೆ. ಅಲ್ಲಿ ತಟ್ಟೆ ಇಡ್ಲಿ ಅಂತ ಯಾರು ಕೇಳೋದು ಹೇಳ್ತಾರಲ್ಲ, ಹೇಳ್ತಾರೆ. ಯಾವ ರೋಡ್ ಸರ್ ಇದು? 10th G Street ಜೋಗಪಳ್ಳಿ. ಜೋಗಪಳ್ಳಿ 10th G Street ಅಂತ. ಓಕೆ. ಫೈನ್ ಸರ್, ಹಂಗಾರೆ ಥ್ಯಾಂಕ್ ಯು ಸೋ ಮಚ್. ಓಕೆ.
ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟ್ರಲ್ಲಿ ತೀರ್ಥಹಳ್ಳಿ ತಟ್ಟೆ ಇಡ್ಲಿ ತೊಗೊಂಡಿದ್ದೀವಿ, ಮತ್ತು ಉದ್ದಿನ ವಡೆ, ಅದ್ರ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ. ಒಂದು ಸತಿ ನೋಡಿದ್ರಿ ಈ ಥರ ಎಲೆಯಲ್ಲಿ ಹಾಕಿ ಕೊಡ್ತಾರೆ, ಒಂದು ಪ್ಲೇಟು, ಪ್ಲೇಟ್ ಮೇಲೆ ಎಲೆ ಹಾಕಿ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ನಾನು ಕೇಳಿದೆ ಕೂಡ ಮುತುಕ್ದೆಲೆನಾ ಸರ್ ಇದು ಅಂತ. ಇಲ್ಲ ಸರ್, ಇದು ಮುತುಕ್ದೆಲೆ ಅಲ್ಲ, ಬೇರೆ ಕಡೆಯಿಂದ ಬರೋಂಥದ್ದು, ಬಟ್ ಇದು ಮುತುಕ್ದೆಲೆ ಅಲ್ಲ ಅಂತಿದ್ರು. ಸೊ ಮುತುಕ್ದೆಲೆ ಅಲ್ಲ ಅಂತೂ ಅಲ್ವಂತೆ. ಸೊ ಏನೆಲೆ ನನಗಂತೂ ಗೊತ್ತಿಲ್ಲ. ಈ ಥರ ಒಂದು ಸಮ್ ಎಲೆಯಲ್ಲಿ ಕೊಡ್ತಾರೆ. ಸರ್, ನಮ್ಮಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತ, ಇಡ್ಲಿ ದಪ್ಪನೇ ಬರುತ್ತೆ, ಇಡ್ಲಿ ಸೈಜು ದಪ್ಪ ಇದೆ. ಸೊ ಕ್ವಾಲಿಟಿ ಕ್ವಾಂಟಿಟಿ ಅಕ್ಕಿನೂ ಅಷ್ಟೇ, ಒಳ್ಳೆ ಅಕ್ಕಿನೇ ಬಳಸೋಂಥದ್ದು ಅಂತಿದ್ರು. ಇಡ್ಲಿ ದಪ್ಪನೇ ಇದೆ. ಯೂಶ್ವಲಿ ಬೇರೆ ಕಡೆ ಎಲ್ಲ ನಾವು ಟ್ರೈ ಮಾಡಬೇಕಾದ್ರೆ ತೆಳುವಿರ್ತಿತ್ತು, ಇದು ಸ್ವಲ್ಪ ದಪ್ಪನೇ ಬರುತ್ತೆ. ಇಡ್ಲಿ ಅಷ್ಟೇ ಮೃದುವಾಗಿದೆ. ಯೂಶ್ವಲಿ ಇಡ್ಲಿ ಎಲ್ಲ ಕಡೆ ಸ್ವಲ್ಪ ಮೃದುವಾಗೇ ಇದ್ದೇ ಇರುತ್ತೆ. ಈವನ್ ಚಟ್ನಿ, ತೀರ್ಥಹಳ್ಳಿ ತಟ್ಟೆ ಇಡ್ಲಿ ಅಂದಾಗ ಚಟ್ನಿನೇ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಯಾಕೆಂದರೆ ಕಡಲೆ ಬೀಜದ ಚಟ್ನಿ ಎಲ್ಲ ಕಡೆ ಸಿಗೋಂಥದ್ದು. ಇದು ತೀರ್ಥಹಳ್ಳಿ ಚಟ್ನಿ ಅಂದರೆ ಕಾಯಿ ಮತ್ತು ಹುರುಗಡಲೆ ಬಳಸಿ ಮಾಡೋಂಥದ್ದಂತೆ. ಮತ್ತು ಹಸಿರು ಮೆಣಸಿನ್ಕಾಯಿ ಬಳಸೋದಿಲ್ಲ, ನಿಮಗೆ ಒಣಮೆಣಸಿನ್ಕಾಯಿ ಬಳಸೋಂಥದ್ದು. ಹಾಗಾಗಿ ನಿಮಗೆ ರೆಡ್ಡಿಶ್ ಆಗಿ ಚಟ್ನಿ ಕಾಣುತ್ತೆ. ಓಕೆ, ಟ್ರೈ ಮಾಡೋಣ. ಇಡ್ಲಿ ಜೊತೆಗೆ ಚಟ್ನಿ, ಚಟ್ನಿಗೆ ಒಗ್ಗರಣೆ ಟಚ್ ಕೊಟ್ಟಿದ್ದಾರೆ. ಇಡ್ಲಿ ಅಂತ ಸಿಕ್ಕಾಬಿಟ್ಟೆ ಮೃದುವಾಗಿ ಬರುತ್ತೆ, ಮತ್ತು ಚಟ್ನಿ, ಆ ಚಟ್ನಿಲಿ ಫಸ್ಟ್ ಸಿಗೋದೆ ನಿಮ್ಗೆ ಆ ಖಾರ. ಚಟ್ನಿ ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಯೂಶ್ವಲಿ ನಾವು ಕಡಲೆಬೀಜ ಚಟ್ನಿ ಟ್ರೈ ಮಾಡ್ತಾನೇ ಇರ್ತೀವಿ, ಆ ಫ್ಲೇವರೇ ಬೇರೆ ಥರ. ಮತ್ತು ಇದು ಕಾಯಿ ಚಟ್ನಿ ಪ್ಲಸ್ ಹುರುಗಡಲೆ ಬಳಸಿರ್ತಾರೆ. ಲೈಟಾಗಿ ಸ್ವಲ್ಪ ಹುಣಸೆಹಣ್ಣು ಬಳಸಿರೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ. ಚೆನ್ನಾಗಿದೆ ಚಟ್ನಿ ಮತ್ತು ಇಡ್ಲಿ. ಕ್ವಾಂಟಿಟಿ ಜಾಸ್ತಿನೇ ಇದೆ, ನನಗೆ ಅದು ಬಹಳ ಇಷ್ಟ ಆಯಿತು. ನೆಕ್ಸ್ಟು ಉದ್ದಿನ ವಡೆ, ಅವು ಸಿಕ್ಕಾಪಟ್ಟೆ ಗರಿಗರಿ ಆಗಿದ್ದಾರೆ. ಚೆನ್ನಾಗಿದೆ ಉದ್ದಿನ ವಡೆ, ನೋಡುವುದಕ್ಕೆ ಬಹಳ ಅದ್ಭುತವಾಗಿ ಕಾಣುತ್ತಲಿದೆ. ಸಿಕ್ಕಾಪಟ್ಟೆ ಗರಿಗರಿ ಆಗಿದೆ, ಕೈಗೇನೆ ಗೊತ್ತಾಗತ್ತೆ ಆ ಗರಿ ಆಗಿರೋದು, ನೀಟಾಗಿ ಕೈಗೆ ಫೀಲ್ ಆಗ್ತಿದೆ. ವಡೆ ಮಾತ್ರ ಅಲ್ಟಿಮೇಟಾಗಿದೆ, ಹೊರಗಡೆ ಲೇಯರು ಸಿಕ್ಕ ವಡೆ ಕ್ರಿಸ್ಪಿಯಾಗಿದೆ, ಬಟ್ ಒಳಗಡೆ ಅಷ್ಟೇ ಸಾಫ್ಟ್ ಸಾಫ್ಟಾಗಿ. ನಿಮಗೆ ಕಾಯಿ ಮೆಣಸು ಎಲ್ಲ ಬಳಸಿರ್ತಾರಲ್ಲ, ಬಹಳ ಇಷ್ಟ ಆಗುತ್ತೆ. ಹಾಗೆ ಟ್ರೈ ಮಾಡಾಯಿತು, ಒಂದು ಸತಿ ಚಟ್ನಿ ಜೊತೆ ಟ್ರೈ ಮಾಡೋಣ. ಸ್ವಲ್ಪ ಖಾರ ಖಾರವಾಗಿ ಸಿಕ್ಕರೆ ಇನ್ನೂ ಮಜಾ ಇರುತ್ತೆ. ಸೂಪರ್. ಅವಾಗಿಂದನೂ ಫ್ರಮ್ ಡೇ ಒನ್ನಿಂದನೂ ಬರೀ ಇಡ್ಲಿ ವಡೆ ಇವೆರಡೇ ಐಟಮ್ ಅಂತೆ, ರೈಸ್ ಬಾತು ಆ ಥರದ ಬೇರೆ ಏನೂ ಐಟಮ್ ಇಲ್ಲ, ಓನ್ಲಿ ಇಡ್ಲಿ ವಡೆ ಅಷ್ಟೇ ನಿಮಗೆ ಇಲ್ಲಿ ಸಿಗೋಂಥದ್ದು, ಬೆಳಿಗ್ಗೆ ಮತ್ತು ಸಂಜೆ. ಅದು ಸಂಜೆ ಬಂದರೆ ಓನ್ಲಿ ಇಡ್ಲಿ, ವಡೆನೂ ಸಿಗಲ್ಲ, ಇವೆರಡೇ ಐಟಮು ನಿಮಗೆ ಸಿಗೋಂಥದ್ದು. ಬಹಳ ಇಷ್ಟ ಆಯಿತು, ಎಲ್ಲ ಸಕಲ ಇದೆ, ಎಲ್ಲ ಏನಿದೆ ಇರೋದೇ ಎರಡು ಐಟಮು, ತುಂಬ ಚೆನ್ನಾಗಿದೆ. ವಡೆ ಅಂತೂ ಅದ್ಭುತವಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಚಟ್ನಿ ಅದು ಚೆನ್ನಾಗಿದೆ, ಇಡ್ಲಿ ಇಡ್ಲಿ ಕ್ವಾಂಟಿಟಿ ವೈಸಲ್ಲೂ ಸ್ವಲ್ಪ ಜಾಸ್ತಿನೇ ಇದೆ. ಸೂಪರ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.